ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದೇರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ, ನೋಡಿ ಸುಮ್ಕುಂದ್ರಿ ಬೇಡ್ರಿ. ಮತ್ತ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮಗೇನ್ ಅನ್ನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರಬೇಡ್ರಿ. ಮೈಸೂರು ಅಂದ್ರ ಸಾಂಸ್ಕೃತಿಕ ನಗರಿ ನೋಡ್ರಿ. ಅಲ್ಲಿ ಹೋದ್ರ ಅರಮನೆನೂ ನೋಡ್ಬೇಕು, ಝೂಗು ಹೋಗ್ಬೇಕು, ಬೆಟ್ಟ ಏರ್ಬೇಕು, ಅವಾಗೆ ನೋಡ್ರಪ್ಪ ಮೈಸೂರಿನ ಟ್ರಿಪ್ ಕಂಪ್ಲೀಟ್ ಅಂತ ಅನ್ಸೋದು. ಆದ್ರ ಚಾಮುಂಡಿ ಬೆಟ್ಟನ ಏರಿ ದೇವಿ ದರ್ಶನ ಪಡಿಬೇಕು ಅಂದ್ರ ಈಗೀಗ ಬಹಳ ಹೈರಾಣ ಆಗ್ಲಿಕ್ಕತ್ತ ನೋಡ್ರಿ. ಯಾಕಂತೀರ? ಇದಕ್ಕೆ ಕಾರಣ ಅಲ್ಲಿಗೆ ಬರುವಂತ ಉಡಾಳ ಹುಡುಗರು. ನಿನ್ನೆ ಒಂದು ಕಾಲೇಜ್ ಹುಡುಗರ ಗ್ಯಾಂಗ್ ಬೆಟ್ಟಕ್ಕೆ ಬಂದಿತ್ತು. ಅಲ್ಲಿ ಬರೋ ಹುಡುಗಿರನ್ನ ಕಾಡಿಸ್ಲಿಕ್ಕಂತಾನೆ ಬಂದಂತ ಕಪಿ ಸೈನ್ಯ ಅಂತಾನೆ ತಿಳ್ಕೊರ್ ನೀವು. ವಿಜಲ್ ಹೊಡಿತಾರ, ಹಿಂದಿಂದ ಬರ್ತಾರ, ಒಂದ ಎರಡ ಫುಲ್ ಎಂಜಾಯ್ ಅಣ್ಣ. ಫುಲ್ ಲಕ್ಷ್ಮಿಗಳು ಫುಲ್ ಹುಡುಗಿರೆಲ್ಲ ತುಂಬಿಕೊಂಡು ಮೈ ತುಂಬ ನೋಡ್ಕೊಂಡು ಕಣ್ ತುಂಬಿಸ್ಕೊಳ್ಳೋದು. ಅವ್ನು ಹೋಯ್ತಾ ಹೋಯ್ತಾರೆ ರೇಗ್ಸ್ಕೊಂಡು ಹುಡುಗರಿಗೆಲ್ಲ ಹೊಡ್ಕೊಂಡು ಚಿಂದ್ಯಾಗ ಮಜಾ ಮಾಡಕ್ ಹೋಯ್ತೀವಿ. ಬರೀ ಲಕ್ಷ್ಮಿಗಳೇ ಅಣ್ಣ, ಎಲ್ಲ ಫುಲ್ ಲಕ್ಷ್ಮಿಗಳು ಇದ್ದಾರೆ. ಆಮೇಲೆ ಸಖತ್ತಾಗಿತ್ತು ಎಂಜಾಯ್ಮೆಂಟ್ ಮಾತ್ರ. ಕಾಲೇಜ್ ಚಕ್ಕರ್ ಹೊಡ್ಕೊಂಡು ನಾವು ಬಂದಿರೋದು ನೋಡ್ರಪ್ಪ, ಎಂತ ನಾಚಿಗೆಟ್ಟಾವ ಅಂತೀನಿ ಅಲ್ಲ, ಹುಡುಗಿರನ್ ಚುಡಾಯಿಸ್ಲಿಕ್ಕಂತಾನೆ ಬರ್ತಾವಂತೀವ. ಇನ್ನ ಮಾರಿ ಮೇಲೆ ಚಂದ ಮೀಸಿ ಸಹಿತ ಬಂದಿಲ್ಲ. ಕಿಸೆದಾಗ 100-200 ರೂಪಾಯಿ ಇರಬಹುದು. ಅದು ತಾವು ಗಳಿಸಿದ್ದ ಅಲ್ಲ, ಅಪ್ಪ ಅವ್ವ ಹೈರಾಣಾಗ ದುಡಿದು ಕೊಟ್ಟಿದ್ದು ಅಷ್ಟೇ ನೋಡ್ರಿ. ಕಾಲೇಜ್ ಓದೋದು ಬಿಟ್ಟು ಬಂಕ್ ಮಾಡಿ ಇಲ್ಲಿಗೆ ಬರುದೇ ಹುಡುಗಿರ ಸಲುವಾಗಿ ಅಂತ ಹೇಳ್ತಾವ ನಾಚಿಗೆಟ್ಟಾವ. ಈಗಾಗಲೇ ಚಾಮುಂಡಿ ಬೆಟ್ಟದ ತಪ್ಪಲನ್ಯಾಗ ಗ್ಯಾಂಗ್ ರೇಪ್ ಆಗಿದ್ದ ಸುದ್ದಿ ಕೇಳಿ ಎಲ್ಲರಿಗೂ ಬಹಳ ಟೆನ್ಷನ್ ಅಂಜಿಕೆ ಆಗಿತ್ತು. ಈಗ ಇಷ್ಟು ಓಪನ್ ಆಗಿ ಹುಡುಗರು ಮಾತಾಡ್ತಾವ ಅಂತಂದ್ರ ಎಷ್ಟು ಹುಂಬು ಧೈರ್ಯ ಇರಬಾರ್ದ್ರಿ ಇವ್ರದ. ಇದ್ರ ಬಗ್ಗೆ ಪೊಲೀಸ್ ತಂಡ ಕಾಳಜಿ ವಹಿಸ್ಬೇಕು ನೋಡ್ರಪ್ಪ. ಅಲ್ಲಿ ಬರುವಂತ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು. ಇದು ಬಹಳ ಸೀರಿಯಸ್ ವಿಚಾರ ಅದ. ಸರ್ಕಾರನು ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಅಷ್ಟೇ ಅಲ್ಲ, ಇಂಥ ಮಕ್ಕಳನ್ನ ಹೆತ್ತವರು ಸ್ವಲ್ಪ ಎಲ್ಲೆದಿರಿ ನೋಡ್ರಿ, ಹ್ಯಾಂಗ ಮಾತಾಡ್ತಾವ ಅವಕ್ಕ ಸ್ವಲ್ಪ ಬುದ್ಧಿ ಹೇಳಿ ಕಂಟ್ರೋಲ್ನಾಗ ಇಡ್ರಿ. ಇನ್ ಇಲ್ಲಿ ಮತ್ತೊಬ್ಬ ಮೀಸಿ ಬರ್ಲಾರ್ದ ಹುಡುಗನ ಕಥೆ ಐತಿ ಕೇಳ್ರಿ. ಇವ ಉತ್ತರ ಪ್ರದೇಶ ಲಾಲ್ ಗೋಪಾಲ್ ಗಂಜಿನ ಊರಿನ ಹುಡುಗಂತ, ಹೆಸರ ಗುಲ್ಜಾರ್ ಶೇಖ್ ಅಂತ. ಇವ ಯೂಟ್ಯೂಬರ್. ಇವ ಯೂಟ್ಯೂಬ್ನ್ಯಾಗ ಏನ್ ತೋರಿಸ್ತಾನ, ಇವನ್ ಯೂಟ್ಯೂಬ್ನ್ಯಾಗ ಏನ್ ಕಂಟೆಂಟ್ ಅಂತ ಕೇಳ್ತೀರ ನೋಡ್ರಿ. ರೈಲ್ವೆ ಟ್ರ್ಯಾಕ್ ಮ್ಯಾಲ ಕಲ್ಲು, ಸೈಕಲ್ಲು, ಕೋಳಿ, ಹಿಂಗ್ ಏನ್ ಬೇಕೋ ಅದನ್ನ ಇಡುವುದಂತ ವಿಡಿಯೋ ಮಾಡುದಂತ. ಅಲ್ಲ, ಇವನನ್ನು ಉಗ್ರಗಾಮಿ ತರನೇ ನೋಡ್ಬೇಕಾಗ್ತದ ನೋಡ್ರಿ. ಅಲ್ಲ, ಸಾವಿರಾರು ಮಂದಿ ಜೀವದ ಜೋಡಿ ಆಟ ಆಡ್ಲಿಕತ್ತಾನ. ಅಲ್ಲಿ ಏನಿದು ರೈಲು ಹಳಿ ತಪ್ಪಿ ಬಿದ್ರೆ ಏನ್ ಕತೆ ಅಂತ. ಆ ರೈಲಿನ್ಯಾಗ ಎಷ್ಟೋ ಮಂದಿ ಪ್ರಯಾಣ ಮಾಡ್ತಿರ್ತಾರ, ಎಲ್ಲಾರ ಜೀವಕ್ಕೇನ ಬೆಲೆನೆ ಇಲ್ಲ. ಇವ್ ಮಾಡ್ಲಿಕ್ಕಲ್ಲ, ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ ಬೇರೆ ಕಂಟೆಂಟೇ ಸಿಗ್ಲಿಲ್ಲ ಇವನಿಗೆ. ಎಂತ ತಲೆ ಕೆಟ್ಟವಿರ್ಬೇಕಂತ ಇವ್ ವಿಡಿಯೋ ಮಾಡೋದಷ್ಟೇ ಅಲ್ರಿ, ಮತ್ತ ನೀವು ಈ ತರ ಟ್ರೈ ಮಾಡ್ರಿ ಅಂತ ಪ್ರಚೋದನೆ ಬೇರೆ ಮಾಡ್ತಾನಂತ. ತಾವೊಂದು ಹಾಳಾಗೋದಲ್ದೆ ಮಂದಿನೆಲ್ಲ ಹಾಳ ಮಾಡ್ಲಿಕ್ ನಿಂತಾನ. ಇಂಥವ್ರನ್ನ ಎಲ್ಲಿದ್ರು ಹುಡುಕಿ ಹುಡುಕಿ ತದಕ್ಕೆ ಹೊಡಿಬೇಕು ನೋಡ್ರಿ, ಬೆನ್ನ ಹೊಡಿಬೇಕು ಇಂಥವಕ್ಕ. ಬಹಳ ಖರೆ ಹೇಳ್ತೀನಿರಪ್ಪ, ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಮಂದಿ ಫೇಮಸ್ ಆಗ್ಲಿಕ್ಕ ಯಾವ ದಾರಿ ಬೇಕಾದ್ರೂ ಹಿಡಿತೀನಿ, ಏನ ಬೇಕಾದ್ರೂ ಮಾಡ್ತೀನಿ ಅನ್ನೋ ಲೆವೆಲಿಗೆ ಬಂದು ಬಿಟ್ಟಾವ. ಇಂಥವ್ರನ್ನ ಜೈಲ್ನಾಗಿಟ್ರ ಬುದ್ಧಿ ಬರ್ತದ. ಅಥವಾ ಫಾರ್ ಎ ಚೇಂಜ್ ಇವನನ್ನೇ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿದ್ರ ಹೆಂಗ್ ಇರ್ತೈತೆ ಹೇಳ್ರಿ, ಸೇಮ್ ಕೋಳಿ ಥರಾನೇ. ಮದಿನೇನ್ರಿ, ಇಂಥ ಹುಚ್ಚುಚ್ಚಾರ ಮಾಡೋರು ನೋಡಿದ್ರೆ ಬಹಳ ಮೈ ಉರಿತ ನೋಡ್ರಪ್ಪ ನನಗಂತೂ. ಇನ್ ಈ ರೈಲ್ವೆ ಆಕ್ಸಿಡೆಂಟ್ಗಳು ಆದಾಗ ಸರ್ಕಾರನ ಬೈಲಿಕ್ಕಾಗ್ತದ ಅನ್ನೋ ಒಂದು ಲೆಕ್ಕಾಚಾರ ಐತೆ ನೋಡ್ರಿ. ರೈಲ್ವೆ ಅಂದ್ರ ಅದು ಸೆಂಟ್ರಲ್ ಗವರ್ಮೆಂಟ್ ಕೆಳಗ್ ಬರ್ತೈತಲ್ಲ, ಹಿಂಗಾಗಿ ಈಗ ಮೊನ್ನಷ್ಟೇ ಉತ್ತರ ಪ್ರದೇಶದಾಗ ರೈಲ್ವೆ ಅವಘಡ ಆಯ್ತು. ಅವಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿ ಮತ್ತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಇದ್ರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಂದ್ರು. ವಿಪಕ್ಷಗಳಿಗೆ ಫುಲ್ ಮೀಲ್ಸ್ ಸಿಕ್ಕದಂಗ ಆಗಿತ್ ನೋಡ್ರಿ. ಆದ್ರ ಬಹಳಷ್ಟು ಕಡೆ ಏನ್ ಆಗ್ಲಿಕತ್ತದ ಅನ್ನೋದು ಗೊತ್ತೇ ಇಲ್ಲ ಅವರಿಗೆ. ಈ ಉಡಾಳಗಳು ಇರ್ತಾವಲ್ಲ ರೈಲುಗಳಿಗೆ, ಸಿಗ್ನಲ್ ಗೊತ್ತಾಗಬಾರ್ದು ಅನ್ನೋ ತರ ಸಿಗ್ನಲ್ ಲೈಟ್ಗಳು ಜಾಗದಾಗ ನ್ಯೂಸ್ ಪೇಪರ್ ತುರ್ಕಿರ್ತಾರ. ಐಸಾ ಕೌನ್ ಕಿಯಾ ಹೋ ದೇಖಿ ತೋ ಪಕ್ಕಾ ಬಂದಾ ಸಿಕ್ಕಿಯಾ ನಾ ಆ ಉಪರ್ ಸೆ ಆ ರಹಾ ಹೈ ಹಮ್ಕೋ ಬೋಕಾ ದೇ ರಹಾ ಹೈ ಆಪ ಉಸ್ಸೆ ಇತನಾ ದೇ ಇತನಾ ಇತನಾ ಅಭಿ ಹಮ್ಕೋ ಡಾಟಾ ಹೈ ಆಪ ರೂಲ್ಸ್ ಫಾಲೋ ಕೀಜಿಯೆ ಉನ್ ಸಬ್ ಸೆ ಸುನ್ನಾ ನಹೀ ಹೈ ಹಮ್ ಅಪನಾ ಇಲಾ ಹಿಸಾಬ್ ಕೋ ಉಠಾಯೋ ಹಾಂ ಹಾಂ अभी तो ये लाल दिखना चाहिए. हाँ, अभी लाल दिख रहा है. हाँ, आप देखिए तो जानबूझ कर किया, ये कहा कि उड़ के चला गया. ये उड़ के गया है क्या इतना दूर से? इससे पहले क्या होता ये ಅದ್ರಾಗ ಏನು ವಿಲಕ್ಷಣ ಮಜಾ ಸಿಗ್ತದೋ ಏನು? ರೈಲು ಡಿಕ್ಕಿಯಾಗಿ ಸಾಯೋರು ನಮ್ಮವ್ರೆ ಅಲ್ಲೇನ್ರಿ ನೋಡ್ರಪ್ಪ, ಎಂಥೆಂಥ ಮಂದಿ ಇರ್ತಾರಂತ ನೋಡ್ರಿ ನೀವೇ. ಅಲ್ಲ, ಮಂದಿ ಸಾಯೋದ್ರಿಂದ ಇವ್ರು ಮಜಾ ತಗೋತಾರಂದ್ರ ಎಂಥ ವಿಲಕ್ಷಣ ಮನಸ್ಥಿತಿ ಇರ್ಬೇಕು? ಇಂಥವ್ರನ್ನ ಹಿಡಿದು ಹೊಡಿಯೋದು ಇಲ್ಲ ಜೈಲಿಗೆ ಹಾಕ್ಬೇಕು, ಏನರ ಒಂದು ಶಿಕ್ಷೆ ಕೊಡ್ಬೇಕು ನೋಡ್ರಿ.
ಇನ್ನು ವಂದೇ ಭಾರತ್ ಅಗ್ದಿ ಮಸ್ತ್ ಚಂದ ರೈಲ್ ಅದ ನೋಡ್ರಿ, ಇದನ್ನ ಮೋದಿಜಿ ತಂದಾರಂತ ಸೆಟ್ಟ ಏನ ಗೊತ್ತಿಲ್ಲ. ಈ ವಂದೇ ಭಾರತ್ ರೈಲ್ ಮ್ಯಾಲ ಕಲ್ಲು ಒಗೆಯುವಂತ ಜಿಹಾದಿಗಳು ಹೆಚ್ಚಾಗ್ಬಿಟ್ಟಾರ ನೋಡ್ರಿ. ಅದ್ರಾಗೂ ಟ್ರ್ಯಾಕ್ ಮ್ಯಾಲ ಕಲ್ಲುಗಳನ್ನ ಇಟ್ಟು ರೈಲ್ ಹಳಿ ತಪ್ಪುದೇ ಕಾಯ್ಲಿಕ್ಕತ್ತಿರ್ತಾರಂತ. ಎಂಥ ಕೊಳಕ್ರದಾರ ನೋಡ್ರಿ, ಹಳಿ ಮ್ಯಾಲ ಕಲ್ಲು ಅಷ್ಟೇ ಅಲ್ಲ ಮತ್ತ ರಾಡ್ ಗಳನ್ನು ಇಟ್ಟು ಕಾಯ್ತಿರ್ತಾರಂತ ನೋಡ್ರಿ. ಏನ್ ಬರ್ತದಂತ ನಿಂತವಕ ಪುಣ್ಯಕ್ಕ ಈ ಲೋಕೋ ಪೈಲಟ್ಗೆ ಮೊದಲೇ ಸಂಶಯ ಬಂದು ರೈಲನ್ನ ನಿಂದರ್ಸಿ ಕಲ್ಲುಗಳನ್ನೆಲ್ಲ ತೆಗೆದ್ಬಿಟ್ರ. ಇಲ್ಲಾಂದ್ರೆ ಎಂಥ ದೊಡ್ಡ ಅವಘಡ ಆಗ್ತಿತ್ತು, ತಪ್ಪಿ ಹೋಯ್ತು ನೋಡ್ರಪ್ಪ ಇನ್ನ ಪುಣ್ಯಕ್ಕ. ರೈಲು ಬಿಡ್ರಿ, ಇನ್ನು ನಮ್ಮ ಬಸ್ಸಿನ ವಿಚಾರಕ್ಕೆ ಬರೋಣ. ನಮ್ಮಲ್ಲಿ ಫ್ರೀ ಬಸ್ ಬಂದಾಗಿನಿಂದ ಭಯಂಕರ ಲಾಭದಾಗದಂತ ಸಾರಿಗೆ ಇಲಾಖೆ ಇದನ್ನು ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಹೇಳಿಕೊಂಡಾರ. ಅಷ್ಟೇ ಅಲ್ಲ, ಒಂದು ಪೋಸ್ಟರ್ ಮಾಡಿಸಿ ಏನ್ ಹಾಕೊಂಡಾರ ಗೊತ್ತಾದ್ರಾಗ, ಬರೋಬ್ಬರಿ 4,800 crore ಲಾಭ. ಯಪ್ಪ ಯಪ್ಪ ಯಪ್ಪ, ಎಲ್ಲರೂ ಟಿಕೆಟ್ ರೊಕ್ಕ ಕೊಟ್ಟ ತಗೊಂಡು ಓಡಾಡು ಮುಂದನೇ ಲಾಸ್ನಾಗಿದ್ದಂತ ಇಲಾಖೆಗೆ ಫ್ರೀ ಟಿಕೆಟ್ ಬಂದ ಮ್ಯಾಲ ಲಾಭ ಅಂತ, ಎಂಥ ಮ್ಯಾಜಿಕ್ ರೂಪ ಇದು. ಈಗ ಅವ್ರ ಖರೆ ಖರೆ ಬಂಡವಾಳ ಬಯಲಾಗದ್ ನೋಡ್ರಿ. ಬಸ್ ಕಂಡಕ್ಟರ್ ಡ್ರೈವರಿಗೆ ಯೂನಿಫಾರ್ಮ್ ಕೊಡ್ಲಿಕ್ಕೆ ಆಗಕತ್ತಿಲ್ಲಂತ, ಹಿಂಗಾಗಿ ಎರಡು ಅಂಗಿ ಎರಡು ಪ್ಯಾಂಟ್ ತಗೊಳ್ರಿ ಅಂತ ಹೇಳಿ ಏನೋ ಒಂದೆರಡು ಚಿಲ್ಲರ್ ರೊಕ್ಕ ಕೊಟ್ಬಿಟ್ಟಾರ. ಎರಡು ಜೋಡಿ ಬಟ್ಟೆಗೆ ಇಲಾಖೆ ಕೊಟ್ಟಿರೋದು ಬರೇ 750 rupees ಅಂತ. ಅಲ್ಲ, ಇವ್ರು ಯಾವ ಕಾಲದಾಗ ಅದಾರ ಇನ್ನ ಅಂತ. 750 rupees ಸುಮ್ಮನ ಸಾದಾ ಬಟ್ಟಿ ಬರಂಗಿಲ್ಲ, ಬಟ್ಟಿ ಸಿಕ್ಕನು ಮ್ಯಾಲಿಂದ ಹೊಲಗಿ ಚಾರ್ಜ್ ಬೇರೆ. ಸೊ ಬಟ್ಟಿ ಕೊಡ್ಲಿಕ್ಕೆ ಆಗ್ಲಾರ್ದಂತ ಇಲಾಖೆ ಇಂಥ ಪರಿಸ್ಥಿತಿಗೆ ಬಂದದ. ಪೋಸ್ಟರ್ ನೋಡಿದ್ರ 4,800 crore ಲಾಭ ಅಂತ ಬರ್ಕೋತಾರ. ಅಲ್ಲ, ಇದೇ ರೊಕ್ಕದಾಗ ಬಟ್ಟಿನ ಕೊಡಿಸ್ಬೇಕಿಲ್ಲ, ಹಂಗಾದ್ರೆ ಖರೆ ಖರೆ ಲಾಸ್ ಆಗ್ಯದ ಅದ್ರ ಲಾಭ ಆಗ್ಯದ ಅಂತ ನಾಟಕ ಮಾಡ್ಲಿಕ್ಕೆ ತರ ಸಂಶಯ ಬರೋದಿಲ್ಲ ಇನ್ ಹೇಳ್ರಿ. ಮತ್ತೆ ಇನ್ನು 750 rupees ಹ್ಯಾಂಗ್ ಮಾಡ್ಬೇಕಂದ್ರ ನೀವೇ ಒಂದೆಟ್ ಕೈಲಿಂದ ರೊಕ್ಕ ಹಾಕೊಂಡು ಹೆಂಗಾರೆ ಮಾಡ್ಕೋರಿ ಅಂತ ಹೇಳಿಕ್ಕೆ ತರಂತ. ಜೈ ಗ್ಯಾರಂಟಿ ಸರ್ಕಾರ ಅಂತ ಅನ್ಬೇಕಿನ್. ಇನ್ನು ಆ ಕಡೆ ಅಂತೂ ಕೇರಳದಾಗ ಭೂ ಕುಸಿತ ಆಗಿ ಬಹಳ ದೊಡ್ಡ ಪ್ರಮಾಣದಾಗಿ ಹಾನಿ ಆಗ್ಲಿಕ್ಕತ್ತದ ಬಿಡ್ರಿ. 250 ಹೆಚ್ಚಿನ ಮಂದಿ ಸತ್ ಹೋಗ್ಯಾರ. ಈ ಕಡೆ ಕರ್ನಾಟಕದಾನು ಮಳಿ ಅಬ್ಬರ ನಿಂತೆ ಇಲ್ಲ. ಶಿರಾಡಿ ಘಾಟ್ನಾಗ ಬಹಳ ಕುಸಿತ ಆಗಿ ಲಾರಿಗಳೆಲ್ಲ ಸಿಕ್ಕಾಕೊಂಡಾವಂತ. ಅಲ್ಲ, ಯಾಕರ ಇಷ್ಟು ಮಳಿ ಬರ್ಲಿಕ್ಕತ್ತದೋ ಏನು ಅಂತ ಚಿಂತಿ ಚಾಲು ಆಗ್ಬಿಟ್ಟ ನೋಡ್ರಪ್ಪ. ಸರ್ ನೋಡಿ, ಇವಾಗ ರನ್ನಿಂಗ್ ಅಲ್ಲಿ 3 cars, ಒಂದು ಡಾಮರ್ ಗಾಡಿ, 2 containers, ಒಂದು ಕಂಟೈನರ್ ಪೂರ್ತಿ ಕೆಳಗಡೆ ಹೋಗಿದೆ ನೋಡಿ. ಇದು ಲೈವ್ ವಿಡಿಯೋ, ಈಗ ರನ್ನಿಂಗಲ್ಲಿ ಆಗಿರೋದು ನೋಡಿ. ಡಾಮರ್ ಗಾಡಿ ನಡು ಇದರಲ್ಲಿ ಬಾಕಿ ಆಗಿದೆ. 2 containers, ಒಂದು ಕೆಳಗಡೆ ಹೋಗಾಗಿದೆ, ಇನ್ನೊಂದು ಮೇಲ್ಗಡೆ ಇದೆ. ಏನ್ ಮಾಡೋದು ಹೇಳ್ರಿ, ಹವಾಮಾನ ವೈಪರೀತ್ಯ, ಪ್ರಕೃತಿ, ದೇವ್ರ ಮುಂದೆ ಇನ್ಯಾರು ಇಲ್ಲ, ಎಲ್ಲರೂ ಸೋಲೇಬೇಕಂತ ಹೇಳ್ತಾ ಬರ್ರಿಗ ನಮ್ಮ ಮಿರ್ಚಿ ಮಂಡಕ್ಕಿ ಕಮೆಂಟ್ಸ್ ನ ಮಳೆ ಅಭಿಮಾನದ ಬೆಳೆ ನೋಡೋಣಲ್ಲ. ಶ್ರೀಲಕ್ಷ್ಮಿ ಚಂದ್ರ ಮೋಹನ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, RSS ಅಂದ್ರೆ ಸೇವೆ, ರಾಷ್ಟ್ರಭಕ್ತಿ, ಆವೇಶ ಪಡುವವರು ಸಂಘದಲ್ಲಿರೋದೇ ಇಲ್ಲ. ಎಷ್ಟು ಕರೆಕ್ಟ್ ಆಗಿ ಹೇಳಿರ್ ನೋಡ್ರಿ. ಇನ್ನು ಮತ್ತೊಬ್ರು VS1638 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, RSS ಏನೇ ಒಳ್ಳೆ ಕೆಲಸ ಮಾಡಿದರೂ ಕೆಲವು ಕಡೆ ಅವರ ಕೆಲಸವನ್ನ ಪ್ರಶಂಸಿಸುವುದಿಲ್ಲ. ರಾಹುಲ್, ನಿನ್ನಂತಹ ಸಂಸದರಿಗೆ ನಾಚಿಕೆ ಆಗಬೇಕು. ವೈನಾಡ್ ಜನರ ಮತ ಪಡೆದು ಗೆದ್ದು ಬಂದು ಈಗ ಅವರ ಸಂಕಷ್ಟಕ್ಕೆ ಬಾರದವನು ನೀನೊಬ್ಬ ಎಂಥ ವ್ಯಕ್ತಿ ಅಂತ ಹೇಳಿ ಇಷ್ಟು ಊದ್ದವ್ರಿಗೆ ಬೈದು ಬರ್ದಾರ. ಇನ್ನು ಕೊನೆ ಸಾಲುಗಳು, ಶ್ವೇತಾ, ನಿಮ್ಮ ನಗುಮೊಗದಲ್ಲಿ ನುಡಿದಂತ ವಾರ್ತೆ ತುಂಬಾ ಇಷ್ಟವಾಯಿತು. ಅದರಲ್ಲೂ ಹಾಡು ಬಹಳ ಇಂಪಾಗಿತ್ತು. ನಿಮಗೂ ನಿಮ್ಮ ವಿಕ್ರಮ ಟಿವಿ ಸಂಸ್ಥೆಗೂ ಧನ್ಯವಾದಗಳು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತೊಬ್ರು ಶಮಾ ಭಟ್ಕಿ ಡೋರ್, ಕರೆಕ್ಟ್ ಓದಿನಲ್ಲಿ ಗೊತ್ತಿಲ್ಲ ಇವ್ರ ಹೆಸರು, ಶಮಾ ಭಟ್ಕಿ ಡೋರ್ ಅಂತ. ನಿಮ್ಮ ಉತ್ತರ ಕರ್ನಾಟಕದ ಭಾಷೆ ಕೇಳುವುದೇ ಖುಷಿ. ನಾವು ಕಾಸರಗೋಡಿನವರು, ಅಚ್ಚ ಕನ್ನಡಿಗರು, ಆದರೂ ಹವ್ಯಕ ಕನ್ನಡ ವ್ಯತ್ಯಾಸವಿದೆ. ಅದು ನಿಮಗೆ ಅರ್ಥವಾಗಬಹುದು, ಆದರೆ ಮಾತನಾಡಲು ಸಾಧ್ಯವಿಲ್ಲ. ಏನಿದ್ದರೂ ಉತ್ತರ ಕರ್ನಾಟಕದ ಭಾಷೆ ಕೇಳುವುದೇ ಸೊಗಸು ಅಂತ ಕಮೆಂಟ್ ಮಾಡಿರಿ. ನೀವು ಕಾಸರಗೋಡಿನವರಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ಇಷ್ಟು ಮೆಚ್ಕೊಂಡಿರಿ, ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ಮೆಚ್ಕೊಂಡಿರಿ ಅನ್ನೋದು ಕೇಳಿ ನಮಗ್ ಬಹಳ ಹಿಗ್ಗಾಯ್ತು ನೋಡ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.